ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಬಿಸಿಲು ನಾಡಿನಲ್ಲಿ ಬಂಗಾರದಂತಹ ಬೆಳೆ ಬೆಳೆದಿದ್ದ ಆದರೆ ಅದೇ ರೈತ ಇಂದು ಕಣ್ಣೀರಿನಲ್ಲಿ ಕೈ ತೊಳೆಯುವ ಪರಿಸ್ಥಿತಿ ಎದುರಾಗಿದೆ ಬಿರು ಬೇಸಿಗೆಯಲ್ಲೂ ಪಪ್ಪಾಯ ಉತ್ತಮ ಫಸಲು ಬಂದಿದ್ರು ಅದಕ್ಕೆ ಕಾರಣವೇನು ಅನ್ನೋದನ್ನ ತೋರಿಸ್ತೀವಿ ನೋಡಿ ಹೌದು ಬಿಸಿಲುನಾಡು ರಾಯಚೂರು ಜಿಲ್ಲೆಯ ರೈತರು ಈಗ ಮತ್ತೆ ಸಾಲದ ಸುಳಿಕೆ ಸಿಲುಕೋ ಲಕ್ಷಣಗಳು ಗೋಚರಿಸುತ್ತಿವೆ ರಾಯಚೂರು ಜಿಲ್ಲೆಯಲ್ಲಿ ಪಪ್ಪಾಯ ಬೆಳೆದ ರೈತರ ಸ್ಥಿತಿ ಈಗ ಅಧೋಗತಿಗೆ ಬಂದಿದೆ ರಾಯಚೂರು ತಾಲೂಕಿನ ಹೀರಾಪುರ ಎಲೆಬಿಚ್ಚಾಲಿ ಗಿಲ್ಲೆಸುಗೂರು ತುಂಗಭದ್ರ ಜಾಲಿಬೆಂಚಿ ಸೇರಿ ವಿವಿಧ ಗ್ರಾಮಗಳಲ್ಲಿ ಪಪ್ಪಾಯ ಬೆಳೆಯಲಾಗಿದೆ ಸುಮಾರು ನೂರ ಎಕರೆ ಪ್ರದೇಶದಲ್ಲಿ ಬೆಳೆಯಲಾದ ಪಪ್ಪಾಯ ಎಲ್ಲೆಡೆ ಭರ್ಜರಿಯಾಗಿ ಫಸಲು ಬಂದಿದೆ ಪಪ್ಪಾಯ ನೋಡಿ ಈ ಬಾರಿ ಪಪ್ಪಾಯ ಬೆಳೆಗಾರರು ಒಳ್ಳೆ ರೇಟ್ ಬರುತ್ತೆ ಮಾಡಿದ ಸಾಲ ತೀರುತ್ತೆ ಅನ್ನೋ ಖುಷಿಯಲ್ಲಿದ್ರು ಆದ್ರೆ ಆಗಿದ್ದೇ ಬೇರೆ ಈ ಬಾರಿ ಪಪ್ಪಾಯ ಹಣ್ಣಿನ ದರ ಸಂಪೂರ್ಣವಾಗಿ ಕುಸಿದಿದೆ ರಾಯಚೂರು ತಾಲೂಕು ಜಾಲಿಬೆಂಚಿ ಗ್ರಾಮದ ನಾನು ಪಪ್ಪಾಯ ರೈತ ಇವತ್ತು ಏನಾಗಿದೆ ಅಂದರೆ ನಾನು ಐದು ಎಕರೆ ಪಪ್ಪಾಯ ಮಾಡಿದ್ದೀನಿ ಇವತ್ತು ರೇಟ್ ಇಲ್ಲದರಿಂದ ಭಾಳ ಸಂಕಷ್ಟದಲ್ಲಿದ್ದೀನಿ ಎಲ್ಲ ರಾಯಚೂರು ಜಿಲ್ಲೆಯ ಪಪ್ಪಾಯ ರೈತರಿಗೆ ಇವತ್ತು ರೇಟ್ ರೇಟನೇ ಸಂಕಷ್ಟಕ್ಕೆ ಬಂದಿದೆ ದಯವಿಟ್ಟು ಸರ್ಕಾರ ಇಲ್ಲಿ ರಾಯಚೂರು ತಾಲೂಕಿಗೆ ಒಂದು ಪಪ್ಪಾಯ ಮಾರ್ಕೆಟ್ ಕೊಡ್ಬೇಕಂತ ಹೇಳ್ತಾ ರೈತ ರೈತರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಏನಾಗಿದೆ ಅಂದರೆ ನಾವು ಐದು ರೂಪಾಯಿ ಆರು ರೂಪಾಯಿ ಕೊಟ್ಟರೆ ಇವತ್ತು ಪಪ್ಪಾಯ ಪಪ್ಪಾಯ ಬೆಳೆದು ಸುಮ್ಕೆ ಮಾರ್ಕೆಟ್ ಇಲ್ಲದ ಕಾರಣದಿಂದ ಇವತ್ತು ಪಪ್ಪಾಯ ರೈತರ ಲಾಸ್ ಆಗಿದ್ದೀವಿ ದಯವಿಟ್ಟು ಸರ್ಕಾರಕ್ಕೆ ಹೇಳೋದಿಷ್ಟೇ ನಾವು ಪಪ್ಪಾಯ ಬೆಳೆದಂಥ ರೈತರಿಗೆ ಒಂದು ರಾಯಚೂರು ಜಿಲ್ಲೆಯಲ್ಲಿ ಮಾರ್ಕೆಟ್ ಕೊಡಬೇಕು ಹಾಗಾದರೆ ರೈತರನ್ನ ಪಪ್ಪಾಯ ರೈತರನ್ನ ಕೈ ಹಿಡ್ದಂಥ ಆತದಂತೇಳಿ ತಮ್ಮಲ್ಲಿ ವಿನಂತಿ ನಾವು ಎಸ್ ಸುಮಾರು ನೂರ ಐವತ್ತು ಎಕರೆ ಪೈಕಿ ಪ್ರತಿ ಎಕರೆಗೆ ಎಂಟರಿಂದ ಹತ್ತು ಕ್ವಿಂಟಲ್ ಫಸಲು ಬರುತ್ತೆ ಈ ಬಾರಿ ದಾಖಲೆಯ ಬಿಸಿಲಿದ್ದ ಹಿನ್ನೆಲೆ ಇಳುವರಿ ಕಡಿಮೆಯಾಗಿತ್ತು ಅಷ್ಟೇ ಅಲ್ಲ ಇರೋ ಬೆಳೆಯನ್ನ ಕಾಪಾಡಿಕೊಳ್ಳಲು ರೈತರು ವಿವಿಧ ಔಷಧಿ ಸಿಂಪಡಣೆ ಸೇರಿ ಸಾಕಷ್ಟು ಹಣ ಖರ್ಚು ಮಾಡಿದ್ರು ಅದರಂತೆ ಕಳೆದ ಬಾರಿ ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿ ಪಪ್ಪಾಯ ಹಣ್ಣಿಗೆ ಇಪ್ಪತ್ತೊಂದು ರೂಪಾಯಿ ಇತ್ತು ಆದ್ರೆ ಈ ಬಾರಿ ಕೆಜಿಗೆ ಹತ್ತು ರೂಪಾಯಿಗೂ ಕೇಳೋರಿಲ್ಲ ಜೊತೆಗೆ ರಂಜಾನ್ ಹಬ್ಬದ ವೇಳೆ ಬಂಪರ್ ಬೆಲೆಗೆ ಬರೋ ನಿರೀಕ್ಷೆಯೂ ಹುಸಿಯಾಗಿದೆ ಕಳೆದ ಬಾರಿ ಹರಿಯಾಣ ಮುಂಬೈ ದೆಹಲಿ ಬೆಂಗಳೂರು ಹೈದರಾಬಾದ್ ಮಾರುಕಟ್ಟೆಗೆ ರಾಯಚೂರು ಜಿಲ್ಲೆಯಿಂದಲೇ ಪಪ್ಪಾಯ ರಫ್ತು ಮಾಡಲಾಗಿತ್ತು ಆದರೆ ಈ ಬಾರಿ ಸಾಗಾಣಿಕೆಗೆ ತಗಲುವ ವೆಚ್ಚವು ದೊರಕುತ್ತಿಲ್ಲ ಹೀಗಾಗಿ ಪಪ್ಪಾಯ ಬೆಳೆದ ರೈತರು ಕಂಗಾಲಾಗಿದ್ದಾರೆ ಆದರೆ ನಾವು ಎಕರೆ ಜಮೀನು ಲೀಜಿಗೆ ಮಾಡಿದ್ದೀವಿ ಇದಕ್ಕೆ ಪಪ್ಪಾಯಿ ಬೆಳೆಸಿದ್ದೀವಿ ಜನ ಒಂದು ಹತ್ತು ಹತ್ತು ಜನ ಆಳುಗಳು ಡೈಲಿ ಇಡ್ತೀವಿ ಕ್ಲೀನಿಂಗು ಎಲ್ಲ ಮಾಡ್ಸೀವಿ ಎಲ್ಲ ಕ್ಲೀನ್ ಮಾಡಿ ನೀರು ಕಟ್ಟಕ್ಕೆ ಆಳು ಇಟ್ಟಿವಿ ಎಲ್ಲ ಮಾಡೀವಿ ಆದ್ರೂ ಇದಕ್ಕೆ ರೇಟು ಇಲ್ಲ ಇದಕ್ಕೆ ಬಂದು ಐದು ರೂಪಾಯಿ ಕೇಳ್ತಾರೆ ಐದು ರೂಪಾಯಿ ಕೇಳಿದ್ರೆ ಬಾಡಿಗೆ ಆಟಕ್ಕೆ ತೊಗೊಂಡೋಗಿ ಹಾಕಿ ಬಂದರೆ ಬೇರೆ ರಾಜ್ಯಕ್ಕೆಲ್ಲ ಫೋನ್ ಮಾಡಿ ಎಲ್ಲ ಇದು ಮಾಡಿದ್ರು ಅವರೆಲ್ಲ ಏನು ಹೇಳ್ತಿದ್ದಾರೆ ಅಂದರೆ ರೇಟ್ ಇಲ್ಲಪ್ಪ ಬರ್ತೀವಿ ಅಂತಾರೆ ಆದ್ರೂ ಇದುವರೆಗೆ ಯಾರೂ ಬಂದೇ ಇಲ್ಲ ನಾವು ಇವಾಗ ಏನಂದರೆ ಇದಕ್ಕೆ ಏನು ರೇಟ್ ಇಲ್ಲದ ಸಲುವಾಗಿ ತಿರುಗಿ ಓದ್ಸಲ ರೇಟ್ ಇತ್ತು ತಗೊ ಬಂದಿದ್ರು ತೊಗೊಂಡೋಗಿದ್ದರು ಅವರು ಇಡು ಅಂತ ಹೇಳಿದ್ರು ಅವರು ಹೇಳಿದಗೋಸ್ಕರ ನಾವು ಈ ಸಲ ಇಟ್ಟಿವಿ ಆದರೂ ರೇಟ್ ಇಲ್ಲ ಇವಾಗ ಬರ್ತೀವಿ ಅಂತಾರೆ ಇನ್ನೂ ಬಂದೇ ಇಲ್ಲ ಇವಾಗ ನಾವು ಇದೆಲ್ಲ ಲೀಸು ಇಪ್ಪತ್ತೈದು ಹತ್ತು ಎಕರೆ ಬೆಳೆದಿದ್ವಿ ಹತ್ತು ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ಲೀಸಿದೆ ಅದಕ್ಕೆ ಇವಾಗ ನಮಗೆ ಎಲ್ಲ ಮಾಡಿದ್ದೀವಿ ಆಗಿದೆ ಸರ್ಕಾರದಿಂದ ನಾವು ಏನು ಇವಾಗ ಲಾಭ ಬರುತ್ತಂತ ಮಾಡಿದ್ದೀವಿ ಲಾಸ್ ಆಗಿದೆ ಆದರೆ ಇವಾಗ ನಾವು ಉರ್ಲಕ್ಕೆ ಹೋಗ್ಬೇಕ ಪರಿಸ್ಥಿತಿಯಲ್ಲಿ ಇದ್ದೀವಿ ಸರ್ಕಾರ ಅದಕ್ಕೆ ನಮಗೆ ಏನನ್ನ ದಕ್ಷಿಣ ಕೊಡ್ತದೆ ಅಂತ ನಾವು ಸರ್ಕಾರನ ಕೇಳ್ಕೊಂತ ಇದ್ದೀವಿ ಆದರೆ ಇದಕ್ಕೆ ಏನು ಇಲ್ಲ ರೀ ಪರಿಹಾರ ಏನಿಲ್ಲ ಇನ್ನು ರಾಯಚೂರು ಜಿಲ್ಲೆಯಲ್ಲಿ ತೋಟಗಾರಿಕೆ ಮಾರುಕಟ್ಟೆ ಇಲ್ಲ ಒಂದು ವೇಳೆ ತೋಟಗಾರಿಕೆ ಮಾರುಕಟ್ಟೆ ಸ್ಥಾಪನೆಯಾದ್ರೆ ಬೆಲೆ ಕುಸಿತಕ್ಕೆ ಕಡಿವಾಣ ಹಾಕಬಹುದು ಹೀಗಂತ ರೈತರು ಹೇಳ್ತಿದ್ದಾರೆ ಅದೇನೇ ಇರಲಿ ಕೂಡಲೇ ಸರ್ಕಾರ ಪಪ್ಪಾಯ ಬೆಳೆಗಾರರ ಸಹಾಯಕ್ಕೆ ಧಾವಿಸಬೇಕಿದೆ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು